ನೀ ಕಾಲೇಜ್ ಆದ್ಮೇಲೆ ಎಂತ ಮಾಡುದು ಅಂತ, ಸ್ವಉದ್ಯೋಗ ಮಾಡುದೇ ಒಳ್ಳೇದು ಅಂತ ನನಗೆ ಒಂದು ಅಭಿಪ್ರಾಯ ಬಂತು. ಏನ್ ಮಾಡುದು ಇದು ಜೇನು ವ್ಯವಸಾಯದಲ್ಲಿ ನನಗೊಂದು ಆಸಕ್ತಿಯ ಸಬ್ಜೆಕ್ಟ್ ಅದು. ಜನರದ್ದು ಈಗಿನ ಡಿಮಾಂಡ್ ಎಂತದ್ದು, ಈಗಿನ ಪ್ಯಾಷನ್ ಎಂತದ್ದು ಅಂತ ಅದು ಅದು ಚೇಂಜ್ ಆಗಿ ಓಲ್ಡ್ ಹೋಗ್ತದೆ. ಜನರದ್ದು ಪ್ಯಾಷನ್ ಚೇಂಜ್ ಆಗುವ ನಮ್ಮ ಆ ಪ್ರಾಡಕ್ಟ್ಗೆ ನಾವು ಶಿಫ್ಟ್ ಆಗ್ತಾ ಹೋಗ್ಬೇಕಾಗ್ತದೆ. ಮತ್ತೆ ಮಾರ್ಕೆಟಿಂಗ್ ಹೋಗಿ ಸ್ಪೀಡ್ ಇರಬೇಕು. ಮೊದಲು ನಾನು ಒಂದು ದಿವಸ ಗ್ಯಾಪ್ ಕೊಡ್ತಾ ಇದ್ದೆ, ಇವತ್ತು ಆರ್ಡರ್ ಬುಕ್ಕಿಂಗು, ನಾಳೆ ಬಿಲ್ಲಿಂಗು, ನಾಡ್ದು ಸಪ್ಲೈ. ಈಗ ಆಗಲ್ಲ, ಇಮ್ಮಿಡಿಯೇಟ್ ಈಗ ಆರ್ಡರ್ ಬರಬೇಕು, ಮರುದಿವಸ ಆರ್ಡರ್ ಬುಕ್ಕಿಂಗ್ ಕೂಡ ಮೊಬೈಲ್ ಆ್ಯಪ್ ಅದಕ್ಕೆ. ನ್ಯೂಸ್ 13 ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಮ್ಮ ಜೊತೆ ವಿಶೇಷ ವ್ಯಕ್ತಿಯೊಬ್ಬರು ಇದ್ದಾರೆ. ಬಹುಶಃ ಒಂದು ಜೇನಿನಿಂದ ಶುರು ಮಾಡಿ ಇವತ್ತು ನಮಗೆ ಅನೇಕ ಐಟಂಗಳು, ಅದು ಜ್ಯೂಸಿನ ರಸವನ್ನ ಮಾಡೋದಾಗಿರ್ಬೋದು, ಅಥವಾ ಕಾಫಿ ಹುಡಿ ಮಾಡೋದಾಗಿರ್ಬೋದು, ಚಾದ ಹುಡಿ ಮಾಡೋದಾಗಿರ್ಬೋದು, ಈ ರೀತಿ ಅನೇಕ ವಿಧವಾದಂತಹ ಪ್ರೊಡಕ್ಟ್ಸ್ಗಳನ್ನು ಇವತ್ತು ಮಾಡ್ತಾ ಇರುವಂತಹ ಮಧು ಮಲ್ಟಿಪಲ್ಸ್ ಎನ್ನುವ ಕಂಪನಿಯ ಮಾಲೀಕರಾದಂತಹ ಶ್ರೀ ವೆಂಕಟಕೃಷ್ಣ MN ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಬಾಲ್ಯದಿಂದ ಕೂಡ ಕೃಷಿ ಪರಿಸರದಿಂದವೇ ಬಂದಂತವರು, ಹಾಗಾಗಿ ಜೇನಿನ ಸಾಕಣೆ ಮಾಡುವಂತದ್ದು, ಈ ರೀತಿ ಇದರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ನಾನು ಪ್ರೈಮರಿ ಪ್ರಾಥಮಿಕ ಶಾಲೆಗೆ ಹೋಗುವ ಸಂದರ್ಭದಲ್ಲಿ ಶಾಲೆಗೆ ಜೇನು ಪರಿವೀಕ್ಷಕರು ಅಂತ ಬರ್ತಾ ಇದ್ರು. ಅವರು ಶಾಲೆಯಲ್ಲಿ ಮಕ್ಕಳಿಗೆ ಜೇನು ಸಾಕಣೆಯ ಬಗ್ಗೆ ಉತ್ತೇಜನ ಕೊಡ್ಲಿಕ್ಕೆ ಬೇಕಾಗಿ ಜೇನು ಪೆಟ್ಟಿಗೆಯನ್ನು ಡೆಮೋ ಮಾಡುದು, ಹೊಡ ಹಿಡಿದು, ಅದು ಇದೆಲ್ಲ ಹೇಗೆ ಏನು ತಾನು ಕೊಡ್ತಾ ಇದ್ರು. ಆಗ ಅವರು ಮಡಿಕೇರಿಯ ಒಬ್ರು ಭೀಮಯ್ಯ ಅಂತ ಜೇನು ವೀಕ್ಷಕರಾಗಿ ಬರ್ತಾ ಇದ್ರು. ಆಗ ನಮ್ಮ ಹೈಸ್ಕೂಲ್ನಲ್ಲಿ ಶ್ಯಾಮಣ್ಣ ಅಂತ ಪ್ರಿನ್ಸಿಪಾಲ್ರು, ಆಗ ಹೆಡ್ ಮಾಸ್ಟರ್ ಪ್ರಿನ್ಸಿಪಾಲ್ರು ಇದ್ರು. ಹಾಗೆ ಅವರ ಜೇನು ಪೆಟ್ಟಿಗೆಯಲ್ಲಿ ನಮಗೆ ಡೆಮೋ ಆಗ್ತಾ ಇತ್ತು. ಅದನ್ನು ನೋಡಿಕೊಂಡು ನನಗೆ ಜೇನು ಸಾಕಣೆಯ ಬಗ್ಗೆ ಒಂದು ಆಸಕ್ತಿ ಆಗ ಮೊಳಕೆ ಆಯಿತು. ನಂತರ ಹೈಸ್ಕೂಲಿಗೆ ತಲುಪಲಿಕ್ಕಾಗೋ ನಾನು ಸಬ್ಸಿಡಿ ದರದಲ್ಲಿ ಆಗ ಭಾರಿ ಕಡಿಮೆಗೆ ಜೇನು ಪೆಟ್ಟಿಗೆ ಸಿಗ್ತಾ ಇತ್ತು. ಜೇನು ಪೆಟ್ಟಿಗೆ ಭೀಮಯ್ಯರ ಮುಖಾಂತರ ನಾನು ಖರೀದಿ ಮಾಡಿ ಇಲ್ಲಿ ಕಾಡಿನಿಂದ ಹಿಡಿದುಕೊಳ್ಳುವವರೆಲ್ಲ ಇದ್ದರು ನಾನು ಸ್ವಂತ ಜೇನು ವ್ಯವಸಾಯ ಆ ಹೈಸ್ಕೂಲು ಮಟ್ಟದಲ್ಲಿ ಶುರು ಮಾಡಿ. ಅದು ಅಷ್ಟಕ್ಕೆ ಇತ್ತು, ಒಂದು 3 ಪೆಟ್ಟಿಗೆ 4 ಪೆಟ್ಟಿಗೆ ಹಾಗೆ ಇತ್ತು, ಅದಕ್ಕಿಂತ ಜಾಸ್ತಿ ಮಾಡಲಿಕ್ಕೆ ಆಗಲಿಲ್ಲ. ಅದರ ಡೈಲಿ ನಾನು ನನ್ನ ಖರ್ಚಿಗೆ ಬೇರೆ ಸ್ವಲ್ಪ ಸಣ್ಣ ಪುಟ್ಟ ವ್ಯಾಪಾರಗಳನ್ನು ಮತ್ತು ತಂದೆಯೊಟ್ಟಿಗೆ ಅಡಿಗೆ ಪಾಕಶಾಲೆಗೆ ಹೆಲ್ಪಿಗೆ ಹೋಗೋದು ಅದನ್ನು ಇದನ್ನೆಲ್ಲ ಮಾಡಿಕೊಂಡಿದ್ದೆ. ಇದರ ಜೊತೆಯಲ್ಲಿ ನನಗೆ ಕಾಲೇಜ್ ಆದಮೇಲೆ ಎಂತ ಮಾಡೋದು ಅಂತ, ಸ್ವಉದ್ಯೋಗ ಮಾಡೋದೇ ಒಳ್ಳೆಯದು ಅಂತ ನನಗೆ ಒಂದು ಅಭಿಪ್ರಾಯ ಬಂತು. ಏನು ಮಾಡೋದು ಇದು ಜೇನು ವ್ಯವಸಾಯದಲ್ಲಿ ನನಗೊಂದು ಆಸಕ್ತಿಯ ಸಬ್ಜೆಕ್ಟ್ ಅದು. ಅದರ ಜೊತೆಗೆ ವ್ಯಾಪಾರ ನಾನು ಬೇರೆ ಎಲ್ಲ ಮಾಡ್ತಾ ಇದ್ದೆ, ಒಂದೇ ಇದಕ್ಕೆ ಲಿಮಿಟೆಡ್ ಆಗಿರಲಿಲ್ಲ. ಹಾಗೆ ನಾನು ಕಾಲೇಜು ಮುಗಿದ ಕೂಡಲೇ ಸೆಲ್ಫ್ ಎಂಪ್ಲಾಯ್ಮೆಂಟ್ನಲ್ಲಿ ಒಂದು 15,000 ರೂಪಾಯಿ ಲೋನ್ ಮಾಡಿ ಜೇನು ಒಂದು 60 ಜೇನು ಪೆಟ್ಟಿಗೆ ಖರೀದಿ ಆಯಿತು. ಹಾಗೆ ಖರೀದಿಯಾಗಿ 1 ವರ್ಷ ಅದು ಚೆನ್ನಾಗಿ ನಡೀತಾ ಇತ್ತು. ಮತ್ತು ಜೇನು ನನಗೆ ಆಗ ಸೊಸೈಟಿಗೆ ಕೊಡೋದಾಗಲಿ ಮತ್ತು ಬೇರೆ ಮಾರೋದಾಗಲಿ ಮಾಡುವಾಗ ಅದರಲ್ಲಿ ಬರುವ ಹಣ ನನ್ನ ಶ್ರಮಕ್ಕೆ ಸಾಕಾಗೋದಿಲ್ಲ ಅಂತ. ಹಾಗೆ ನಾನೇ ಸ್ವತಃ ಮಾರಿದ್ರೆ ಒಂದು ಸ್ವಲ್ಪ ಜಾಸ್ತಿ ಸಿಗ್ಬೋದಲ್ಲ ಅಂತ ನನ್ನ ವ್ಯಾಪಾರಿ ಬುದ್ಧಿಯಲ್ಲಿ ಅದೊಂದು ಸಣ್ಣ ಸಣ್ಣ ಪ್ಯಾಕಿಂಗ್ಗಳಲ್ಲಿ ಮಾಡಿ ಒಂದು 25 grams, 50 grams, 100 grams ಇಂಥ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ನನಗೆ ಸ್ವಲ್ಪ ಲಾಭ ಆಗ್ದು ಹೌದು. ಆ ಟೈಮ್ನಲ್ಲಿ ಜೇನು ಪೆಟ್ಟಿಗೆಗಳಿಗೆ ಒಂದು ತಾಯಿ ಸಾಕ್ಬ್ರೂಡ್ ಅಂತ ಒಂದು ಕಾಯಿಲೆ ಬಂತು, ದೊಡ್ಡ ಕಾಯಿಲೆ. ನನ್ನ 60 ಜೇನು ಕುಟುಂಬಗಳು ಅದರಲ್ಲಿ ಸರ್ವನಾಶ ಆಗಿವೆ. ನಾನು ಬ್ಯಾಂಕಿನಲ್ಲಿ ಲೋನ್ ಮಾಡಿ ಆಗಿದೆ, ಎಲ್ಲಿಯೂ ಕೆಲಸಕ್ಕೆ ಅಂತೂ ಸಿಗಲಿಲ್ಲ. ಇದರಲ್ಲಿ ಲೋನು ರೀಪೇಮೆಂಟ್ಗೆ ನನಗೆ ಬೇರೆ ವ್ಯವಸ್ಥೆ ಇಲ್ಲ. ಹಾಗೆ ಇದು ಬ್ರ್ಯಾಂಡಿಂಗ್ನಲ್ಲಿ ಜೇನು ಮಾರಾಟಕ್ಕೆ ಶುರು ಮಾಡಿದೆ. ಏನು ಮಾಡೋದು ಅಂತ ಹೇಳಿ ಅದರ ಜೊತೆಗೆ ನಮ್ಮ ಗುಡ್ಡದಲ್ಲಿ ತೋಟದಲ್ಲಿ ಎಲ್ಲ ಪೈನಾಪಲ್ ತುಂಬ ಗಿಡಗಳಿದ್ದಾವೆ. ಹಾಗೆ ಒಂದು ಸ್ಕ್ವಾಶ್ ತಯಾರಿಕೆ ಒಂದು ಶುರು ಮಾಡಿದರೆ ಜೇನು ಒಟ್ಟಿಗೆ ಸ್ಕ್ವಾಶ್ ಆಗ್ಬೋದು ಅಂತ ಆಯ್ತು. ಹಾಗೆ ಜೇನು ಮತ್ತು ಬ್ರ್ಯಾಂಡಿಂಗ್ ಶುರು ನಡೆಯಾಗಿದೆ. ಖರೀದಿ ಮಾಡಿ ಜೇನು ಸೊಸೈಟಿಯಿಂದ ಖರೀದಿ ಮಾಡಿ ನನ್ನದೇ ಬ್ರ್ಯಾಂಡಿಂಗನ್ನು ಅದನ್ನು ಹಾಗೆ ಕಂಟಿನ್ಯೂ ಮಾಡಿದೆ. ಅದರ ಜೊತೆಗೆ ಪೈನಾಪಲ್ ಸ್ಕ್ವಾಶು ಶುರು ಮಾಡಿದೆ. ಪೈನಾಪಲ್ ಸ್ಕ್ವಾಶು ಒಂದೇ ಸ್ಕ್ವಾಶು ಸಾಕಾಗೋದಿಲ್ಲ ಅಂತ ಹಾಗೆ ಗುಡ್ಡದಲ್ಲಿ ಇಲ್ಲೇ ಪುನರ್ಪುಳಿ ಹಣ್ಣುಗಳು ತುಂಬ ಸಿಗ್ತಾ ಇದೆ. ಪುನರ್ಪುಳಿ ಸ್ಕ್ವಾಶಿನಲ್ಲಿ ತುಂಬ ಟ್ರಯಲ್ ತೆಗೆದಿದೆ ಅಂದರೆ ನನಗೆ ಹೇಳಿಕೊಡುವವರು ಯಾರಿಲ್ಲ, ನಾವೇ ಟ್ರಯಲ್ ಎರರು ಇದ್ದ ಪುಸ್ತಕಗಳನ್ನು ಅದು ಈಗಿನ ಹಾಗೆ ಗೂಗಲಲ್ಲಿ ಸರ್ಚ್ ಮಾಡಿದರೆ ಆಗ ಸಿಗ್ತಲೇ ಇಲ್ಲ. ಹಾಗೆ ಟ್ರಯಲ್ ಎರರು ಮೆಥಡಲ್ಲಿ ಅದನ್ನು ಹೇಗಾದ್ರೂ ನಾನು ಅಲ್ಲಿ ನಿಪುಣ ಆಗಿಬಿಟ್ಟೆ. ಅಂತ ಒಂದು 2 ಸ್ಕ್ವಾಶು ಮತ್ತು ಒಂದು ಜೇನುತುಪ್ಪ, ಒಂದು 3 ಒಂದು ಸ್ವಲ್ಪ ಮಾರ್ಕೆಟಿಂಗ್ ಶುರು ಆಯಿತು. ಮತ್ತು ಮಾರ್ಕೆಟ್ನಲ್ಲಿ ನನಗೆ ಗ್ರಿಪ್ ಸುಧಾರ ಆಯಿತು ಅಂದರೆ ಒಂದೊಂದೇ ಪ್ರಾಡಕ್ಟ್ಗಳು ನನಗೆ ಏನಾದರೂ ಒಂದು ಫುಡ್ ಐಟಮ್ ತಯಾರು ಮಾಡೋದು ಅಂದರೆ ನನಗೆ ಒಂದು ಅಷ್ಟೊಂದು ಕಷ್ಟ ಆಗ್ತಾ ಇರಲಿಲ್ಲ. ಅಂತೂ ಒಂದು
ಪ್ರಾಡಕ್ಟ್ ಒಂದೊಂದು ಮಾಲ್ಟ್ ಪೌಡ್ರು, ಬಾದಾಮ್ ಪೌಡ್ರು, ಕಷಾಯದ ಹುಡಿಗಳು ಅಂಥದ್ದೆಲ್ಲ ತುಂಬ ಐಟಮ್ ಒಂದು ಒನ್ ಬೈ ಒನ್ ಒನ್ ಬೈ ಒನ್ ಒನ್ ಬೈ. ಹಾಗೆ ಮತ್ತೆ ನಂದು ಓನ್ ಮಾರ್ಕೆಟಿಂಗ್ ಶುರು ಮಾಡಿದ್ವಿ. ನಾವು ಮೊದಲು ಮಾರ್ಕೆಟಿಂಗ್ ಇತ್ತು ಅಂದರೆ ಮಾರ್ಕೆಟಿಂಗ್ ಅಂದರೆ ಆಗ ಮೊದಲು ಸ್ಕೂಟ್ರ್ ಬೈಕ್ಗಳಲ್ಲಿ ಮತ್ತೆ ಬಸ್ಗಳಲ್ಲಿ ಹಾಕಿ ನಾನು ಕೈಯಲ್ಲಿ ಮಂಗಳೂರು ಪೇಟೆಯಲ್ಲಿ ಹಿಡ್ಕೊಂಡು ಅಂಗಡಿ ಅಂಗಡಿ ಸುತ್ತಿ ಮಾರ್ಕೆಟ್ ಮಾಡ್ತಾ ಇದ್ದೆ. ನಂತರ ಅದನ್ನು ಸ್ವಲ್ಪ ಉತ್ತಮ ಮಾಡಲಿಕ್ಕೆ ಡಿಸ್ಟ್ರಿಬ್ಯೂಟರ್ಗಳನ್ನು ಒಬ್ಬರನ್ನೇ ಅಲ್ಲಿ ಇಲ್ಲಿ ಎಲ್ಲ ಅಪಾಯಿಂಟ್ ಮಾಡೋದು. ಮತ್ತೆ ನಮ್ಮ ಸಮೀಪದ ಏರಿಯಾದಲ್ಲಿ ಮಾರುತಿ ಓಮ್ನಿ ಒಂದು ಎರಡು ಮೂರು ತೆಗೆದು ಲೈನ್ ಸೇಲು. ಹಾಗೆ ನಮ್ಮ ಟೀಮು ಸ್ವಲ್ಪ ದೊಡ್ಡಾಗಲಿಕ್ಕೆ ಶುರು ಆಯಿತು. ಹೀಗೆ ವ್ಯಾಪಾರ ಅಂತ ಒಂದು ಸೆಟ್ ಆಗಿ ಅದೊಂದು ಫಾರ್ಮ್ ಸ್ವಲ್ಪ ಫಾರ್ಮಿನ ಲೆವೆಲಿಗೆ ಬಂದು ಒಂದು ದೊಡ್ಡ ಹಂತಕ್ಕೆ ಮುಟ್ಟುವಾಗ ಸಾಧಾರಣ ಶುರು ಮಾಡಿ ಒಂದು 6 ವರ್ಷ ಬೇಕಾಗಿದೆ. 1993 ನನಗೆ ಮದುವೆ ಆಯಿತು. ಮದುವೆ ಆದಮೇಲೆ ನನ್ನ ಹೆಂಡತಿ ಕೂಡ ಇದಕ್ಕೆ ಸೇರಿಕೊಂಡು ಆಮೇಲೆ ನಮ್ಮದು ಡೆವಲಪ್ಮೆಂಟ್ ಸ್ವಲ್ಪ ಜಾಸ್ತಿ ಸ್ಪೀಡಲ್ಲಿ. ಇವತ್ತು ಸಾಧಾರಣ ನೀವು ನೋಡಿದರೆ ಹಿಂತಿರುಗಿ ನೋಡಿದರೆ ಎಷ್ಟು ಪ್ರಾಡಕ್ಟ್ಗಳು ಇವತ್ತಿಗೆ ಸಾಧಾರಣ ಪ್ರಾಡಕ್ಟ್ಗಳು ಅಂದರೆ ಒಂದು ಜೇನುತುಪ್ಪ ಅಂತ ಹೇಳುವ ಒಂದು ಇದರಲ್ಲಿಯೇ ಸಬ್ ಕ್ಯಾಟಗರಿಗಳು ಅಂತ ಪ್ಯಾಕಿಂಗ್ನಲ್ಲಿ ತುಂಬ ಆಗ್ತದೆ. ಹಾಗೆ ಪುನರ್ಬಳಿ ಸ್ಕ್ವಾಶ್ನಲ್ಲಿಯೂ ಹಾಗೆ ಜೇನುತುಪ್ಪದಲ್ಲಿ 25 ಗ್ರಾಮ್ಸ್, 50 ಗ್ರಾಮ್ಸ್, 100 ಗ್ರಾಮ್ಸ್, 1 ಕೆಜಿ ಮೊಟ್ಟೆ ಅಲ್ಲಿ ಹಾಗೆ ಒಂದು 5 ಪ್ರಾಡಕ್ಟ್ ಆಯಿತು. ಮತ್ತೆ ಅದರಲ್ಲಿಯೂ ಕೂಡ ಒಂದು ರಬ್ಬರ್ ತೋಟದಿಂದ ತೆಗೆದ ಜೇನುತುಪ್ಪ, ಮತ್ತೆ ಅಡಿಕೆ ಸಿಂಗಾರ ಅಂತ ಕುಂಟಲ ಹಣದ ಅಂಥದ್ದು ಕ್ವಾಲಿಟಿ ಸ್ವಲ್ಪ ಸುಪೀರಿಯರ್ ಇರುತ್ತೆ, ಅಂಥದ್ದು ಜೇನುತುಪ್ಪ ಬೇರೆ, ಅದನ್ನು ನಾವು ಒಂದು ಸ್ವಲ್ಪ ಬೇರೆ ರೇಟಿಗೆ ಮಾರ್ತೇವೆ, ಪ್ರೀಮಿಯಂ ರೇಟ್ ಅಂತ. ಹಾಗೆ ವೆರೈಟಿಯಲ್ಲಿ ಅದರಲ್ಲಿ ಮತ್ತು ಸ್ವಲ್ಪ ಜಾಸ್ತಿ ಆಗ್ತದೆ. ಮತ್ತೆ ಪುನರ್ಬಳಿ ಸ್ಕ್ವಾಶ್ನಲ್ಲಿ ಸ್ಕ್ವಾಶು ಮತ್ತೆ ಶುಗರ್ಲೆಸ್ಸು ಮತ್ತೆ ಪ್ಯಾಕಿಂಗ್ನಲ್ಲಿ 200 ml, 500 ml, 1 ಕೆಜಿ, 700 ml ಹಾಗೆಲ್ಲ ಬೇರೆ ಬೇರೆ ಆಗಿ ಪ್ರಾಡಕ್ಟ್ಗಳು ಸಾಧಾರಣ ಸಂಖ್ಯೆ ಒಂದು 100 ಮೇಲೆ ಉಂಟು ನಮ್ಗೆ. ಮತ್ತೆ ಮಾಲ್ಟು, ಬಾದಾಮು, ಕಷಾಯ, ಕಾಫಿ ಹುಡಿ, ಚಾದ ಹುಡಿ, ಈಗ ಸಾಧಾರಣ ಬಿವರೇಜ್ ಐಟಮ್ನಲ್ಲಿ ಸಾಧಾರಣ ಪೌಡ್ರ್ಗಳಲ್ಲಿ ನಾವೆಲ್ಲ ಮಾಡ್ತೇವೆ. ಸಾಂಬಾರ್ ಹುಡಿ, ರಸಮ್ ಹುಡಿ, ಕೊತ್ತಂಬರಿ ಅಂತದ್ದು ತುಂಬ ಎಲ್ಲ ಉಂಟು. ಮತ್ತೆ ಫ್ಲೋರ್ ಐಟಮ್ನಲ್ಲಿ ಅಕ್ಕಿ ಹುಡಿ, ರಾಗಿ ಹುಡಿ, ಗೋಧಿ ಹುಡಿ ಅಂಥದ್ದು ಎಲ್ಲ ಫ್ಲೋರ್ ಐಟಮ್ಗಳಿದೆ. ಪ್ರಾಡಕ್ಟ್ಸ್ ಮಾಡಿದರೆ ಸಹ ಅದನ್ನು ಮಾರ್ಕೆಟ್ ಮಾಡೋದು ಕಷ್ಟದ ಕೆಲಸ. ಮಾರ್ಕೆಟಿಂಗ್ನಲ್ಲಿ ನಾವು ಎಷ್ಟು ಸ್ಟ್ರಾಂಗ್ ಆಗ್ತೇವೆ ಅದರ ಮೇಲೆ ನಾವು ಇನ್ನೂ ಪ್ರಾಡಕ್ಟ್ ಬೇಕಾ ಬೇಡೋ ಅಂತ ಆಲೋಚನೆ ಮಾಡೋದು. ಮತ್ತೆ ಜನರದ್ದು ಈಗಿನ ಡಿಮಾಂಡ್ ಎಂಥದ್ದು, ಈಗಿನ ಫ್ಯಾಷನ್ ಎಂಥದ್ದು ಅಂತದ್ದು ಅದು ಚೇಂಜ್ ಆಗಿ ಓಡ್ ಹೋಗ್ತದೆ. ಮೊದಲು ಎಲ್ಲ ಮನೆಗೆ ಎಲ್ಲಿ ಪುನರ್ಪುಳಿ ಎಲ್ಲೇ ನಾವು ಹೇಳಿದ್ದಾರೆ, ಸಿಪ್ಪೆ ಮನೆಗೆ ತಂದು ಅದನ್ನು ನೀರಿನಲ್ಲಿ ಹಾಕಿ ಮರುದಿವಸ ಶರ್ಬತ್ತು ಮಾಡಿ ಕುಡಿತಾ ಇದ್ದೀವಿ. ಅದರ ನಂತರ ಈ ಸ್ಕ್ವಾಶ್ ಮಾಡಿ ನಾವು ಕೊಡ್ಲಿಕ್ಕೆ ಶುರು ಮಾಡಿದ ಮೇಲೆ ಸ್ಕ್ವಾಶ್ ಅನ್ನು ಬಗ್ಗಿಸಿ ಅದಕ್ಕೆ ಸ್ವಲ್ಪ ನೀರೆಲ್ಲ ಹಾಕಿ ಸ್ವಲ್ಪ ಸಕ್ಕರೆ ಹಾಕಿ ಅದಕ್ಕಿಂತ ಸುಲಭ ಕೂಡಲೇ ಆಗ್ತದೆ ಅಂತ. ಈಗ ಎಲ್ಲಿಗೆ ಮುಟ್ಟಿದೆ ಅಂತ ಹೇಳಿದ್ರೆ ಅದು 2 ಲೀಟರ್ನ ಬಾಟ್ಲಿಯಲ್ಲಿ ಶರ್ಬತ್ತು ಮಾಡಿದ್ದೇ ಸಿಕ್ಕಿದ್ರೆ ಫ್ರಿಡ್ಜ್ನಲ್ಲಿ ತಂದು ಇಟ್ಟರೆ ಕೆಲಸ ಸುಲಭ ಆಗ್ತದೆ. ಅಲ್ಲಿಗೆ ಪೇಷನ್ನು ಚೇಂಜ್ ಆಗಿ ಕೂಡ ಬಂದಿದೆ. ಹಾಗೆಲ್ಲ ಈಗ ಇನ್ಸ್ಟಂಟ್ ಆಗಬೇಕು, ಇಮಿಡಿಯೇಟ್. ಹಾಗೆ ಜನರದ್ದು ಪೇಷನ್ ಚೇಂಜ್ ಆಗುವ ನಮ್ಮ ಆ ಪ್ರಾಡಕ್ಟ್ಗೆ ನಾವು ಶಿಫ್ಟ್ ಆಗ್ತಾ ಹೋಗ್ಬೇಕಾಗ್ತದೆ. ನಾನು ಇದನ್ನೇ ಮಾಡುದು, ನಾನು ಹೀಗೆ ಅಂತ ನಾವು ಅಲ್ಲಿಗೆ ಒಂದು ಸ್ಟಾಗ್ನೆಂಟ್ ಆದರೆ ವ್ಯವಹಾರ ಅಲ್ಲಿಗೆ ಹೋಗ್ತದೆ. ಮತ್ತೆ ಮಾರ್ಕೆಟಿಂಗ್ ಹಾಗೆ ಸ್ಪೀಡ್ ಇರಬೇಕು. ಮೊದಲು ನಾನು 1 ದಿವಸ ಗ್ಯಾಪ್ ಕೊಡ್ತಾ ಇದ್ದೆ, ಇವತ್ತು ಆರ್ಡರ್ ಬುಕ್ಕಿಂಗು, ನಾಳೆ ಬಿಲ್ಲಿಂಗು, ನಾಡ್ದು ಸಪ್ಲೈ. ಈಗ ಹಾಗೆಲ್ಲ ಇಮಿಡಿಯೇಟ್ ಈಗ ಆರ್ಡರ್ ಬರಬೇಕು, ಮರುದಿವಸ ಆಗಲೇ ತಲುಪಿದ್ರೆ ಒಳ್ಳೇದು ಅವರಿಗೆ, ಅಂಗಡಿಯವರಿಗೆ. ಹಾಗೆ ಇದರಲ್ಲೆಲ್ಲ ಹೇಗೆ ಸ್ಪೀಡ್ ಅಪ್ ಮಾಡಲಿಕ್ಕೆ ಹೇಗೆ ಹೇಗೆ ಆಗ್ತದೆ, ಹಾಗೆ ಫುಲ್ಲು ಬಿಲ್ಲಿಂಗ್ ಸಿಸ್ಟಮ್ ಎಲ್ಲ ಕಂಪ್ಯೂಟರೈಸ್ ಮಾಡಿದ್ದೇನೆ. ಆರ್ಡರ್ ಬುಕ್ಕಿಂಗ್ ಕೂಡ ಮೊಬೈಲ್ ಆ್ಯಪ್, ಅದಕ್ಕೆ ಅಲ್ಲಿ ಅವರು ಆರ್ಡರ್ ಬುಕ್ ಮಾಡ್ತಾ ಇದ್ದ ಹಾಗೆ ಅದು ಸಿಂಗ ಇದಾಗಿ ಇಂಟರ್ನೆಟ್ನಲ್ಲಿ ಬಂದು ನಮ್ಮ ಕಂಪ್ಯೂಟರ್ಗೆ ಆಗಿ ಬಿಲ್ ಜನರೇಟ್ ಆಗ್ತದೆ. ಹಾಗೆ ಅದು ಜನರೇಟ್ ಆಗಿ ಅಲ್ಲಿ ಬಿಲ್ ಆರ್ಡರ್ ತೆಗಿತಾ ಇದ್ದಾಗ ಇಲ್ಲಿ ಐಟಮ್ ಸೆಟ್ ಆಗಿಯೂ ಇರ್ತದೆ. ಗಾಡಿ ಮಧ್ಯಾಹ್ನ ಮೇಲೆ ಲೈನಿಗೆ ಹೋಗಿ ಬಂದ ಗಾಡಿಗೆ ಕೂಡಲೇ ನಾವು ಲೋಡ್ ಮಾಡಿ ಹಾಕಿ ಮರುದಿವಸ ಬೆಳಿಗ್ಗೆ ಅದು ಅವರಿಗೆ ಸಪ್ಲೈ ಆಗಿ ಆಯ್ತು. ಅಷ್ಟು ಸ್ಪೀಡ್ ಬೇಕು. ಈಗ ನಮ್ಮ ಕಷಾಯದ ಹುಡಿ ಕೂಡ ಹಾಗೆ ಹೋಟ್ಲಿನವರು ಎಲ್ಲ ಹೆಚ್ಚಾಗಿ ನಮ್ಮದೇ ಕಷಾಯದ ಹುಡಿಯನ್ನು ಉಪಯೋಗಿಸ್ತಾರೆ. ಅವರಿಗೆ ಅದು ಬೇರೆ ಕಷಾಯದ ಹುಡಿ ಅಷ್ಟು ಸೂಟ್ ಆಗುದಿಲ್ಲ ಏನು ಅಂತ ಗೊತ್ತಿಲ್ಲ ಅಂತ ನಮ್ದನ್ನು ಚಂದ ಒಳ್ಳೆ ಡಿಮಾಂಡ್ ಅಲ್ಲಿ ತಗೊಳ್ತಾ ಇದ್ದಾರೆ. ಅಂತ ನಾವು ಬಹುಶಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆತ್ಮನಿರ್ಭರ ಭಾರತ ಎನ್ನುವ ಆ ಕನಸನ್ನ ನಮ್ಗೆಲ್ಲ ಕಟ್ಟಿಕೊಟ್ರು. ಇದರಲ್ಲಿ ಅನೇಕ ಯುವಕರು ಈಗಾಗಲೇ ಬರ್ತಾ ಇದ್ದಾರೆ, ಮುಂದೆ ಬರ್ತಾ ಇದ್ದಾರೆ. ಸೊ ಅವರಿಗೆ ನೀವು ಒಂದು ಪ್ರೇರಣೆ ಮಾತಾಗಿ ನೀವು ಏನನ್ನ ಹೇಳಲಿಕ್ಕೆ ಬಯಸ್ತೀರಿ? ಶುರುವಿಗೆ 1-2 ಸೋಲಾಯಿತು ಅಂತ ಹೆದರಬಾರದು. ಮತ್ತೆ ಇದರಲ್ಲಿ ಇನ್ನು ಗೆಲುವಿಗೆ ಕಷ್ಟ ಕಾಣ್ತದೆ ಅಂತ ಆದ್ರೆ ಮತ್ತೆ ಅದನ್ನೇ ಮುಂದುವರಿಸಿಕೊಂಡು ತುಂಬಾ ನಷ್ಟ ಅನುಭವಿಸಬಾರದು. ಇದು ಯುವಕರಿಗೆ ನಂದೊಂದು ಸೂಚನೆ. ಇಂಜಿನಿಯರ್ಗಳಾಗಲಿ ತುಂಬಾ ಬೇರೆ ಬೇರೆ ಫೀಲ್ಡ್ನಲ್ಲಿ ತುಂಬಾ ಕಲಿತವರು ಈಗ ಸ್ವಂತ ಉದ್ಯಮಕ್ಕೆ ಬರ್ತಾ ಇದ್ದಾರೆ. ಉತ್ತಮ ಬೆಳವಣಿಗೆ ಅದು. ಅವರಿಗೆ ಸ್ವಲ್ಪ ಇದನ್ನು ಹೇಗೆ ನಡೆಸಿಕೊಂಡು ಹೋಗ್ಬೋದು ಅಂತ ಹೇಳುವ ಇದರಲ್ಲಿ ಬುದ್ಧಿಮಟ್ಟದ ಲೆವೆಲ್ ಸ್ವಲ್ಪ ಎಕ್ಸ್ಟ್ರಾ ಇರ್ತದೆ ಅಂತ ನನ್ನ ಅಂದಾಜಿ. ಹಾಗಂತ ಸ್ವಲ್ಪ ಶಾಲೆಗೆ ಹೋಗ
ದೊಡ್ಡದವರು ಸಕ್ಸಸ್ಫುಲ್ ಬಿಸ್ನೆಸ್ ಆಗ್ತಾರೆ ಆಗ್ತಾರೆ, ಇನ್ನು ಆಗುದಿಲ್ಲ ಅಂತಲ್ಲ. ಅವ್ರಿಗೂ ಕೂಡ ಈಗ ಹೊಸ ಹೊಸ ಪ್ರಾಡಕ್ಟ್ಗಳು ಚಾಕ್ಲೇಟ್ ಆಗಲಿ ಬೇರೆ ಇದಾಗಲಿ ತುಂಬ ಬರ್ತಾ ಇದೆ, ಎಲ್ಲರೂ ಒಂದೊಂದು ಮಟ್ಟದಲ್ಲಿ ಸಕ್ಸಸ್ ಆಗ್ತಾ ಇದ್ದಾರೆ. ಅದು ಉದ್ಯೋಗ ಕ್ರಿಯೇಷನ್ ಸ್ವಲ್ಪ ಜಾಸ್ತಿ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಜನರೇಟ್ ಆಗಲಿಕ್ಕೆಲ್ಲ ಸ್ವಲ್ಪ ಪ್ರಯೋಜನ ಆಗ್ಬೋದು ಅಂತ ನನ್ನ ಅನುಭವ. ಇದರ ಬಗ್ಗೆ ನಿಮಗೆ ಇನ್ನೂ ಮಾಹಿತಿ ಬೇಕು ಅಂತಾದರೆ ಅವರನ್ನು ಖಂಡಿತವಾಗಿಯೂ ಸಂಪರ್ಕಿಸ್ಬೋದು. ಅದೇ ರೀತಿ ಪುತ್ತೂರಿನ ಮಳಿ ಅಂತ ಹೇಳುವಂಥಲ್ಲಿ ಜಾಗದಲ್ಲಿ ಇಲ್ಲಿ ಮಧುವನ ಅಂತ ಹೇಳಿಯೇ ಇಲ್ಲಿ ಹೆಸರಿದೆ. ಹಾಗಾಗಿ ಇಲ್ಲಿ ಬಂದರೆ ನೀವು ಎಲ್ಲವನ್ನ ಒಮ್ಮೆ ನೋಡಿಕೊಂಡು ಹೋಗಿ ಹೋಗ್ಬೋದು. ಯಂತ್ರಗಳಾಗಿರ್ಬೋದು, ಅದನ್ನು ಮಾಡುವ ರೀತಿ ಆಗಿರ್ಬೋದು, ಇದರ ಹಿಂದೆ ಬೇರೆ ಬೇರೆ ಶ್ರಮಗಳಿದೆ. ಆದರೆ ಇಲ್ಲಿ ಬಂದರೆ ನಿಜವಾದ ಶ್ರಮ ಅದರದ್ದು ಕಾಣ್ತದೆ. ಹಾಗಾಗಿ ಅದನ್ನು ಕೂಡ ನೀವು ಒಮ್ಮೆ ಬಂದು ನೋಡಿಕೊಂಡು ಹೋಗಬೇಕು. ವೆಂಕಟಕೃಷ್ಣ ಇವರಿಗೆ ನಾವು ನ್ಯೂಸ್ 13 ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತೇವೆ. ಪ್ರೀತಿ ನಮಸ್ಕಾರ. ಧನ್ಯವಾದ. ನಮಸ್ಕಾರ. ನ್ಯೂಸ್ 13 ಸಕಾರಾತ್ಮಕ ವಿಷಯಗಳನ್ನು ತಿಳಿಯೋಣ, ಸಮಾಜಕ್ಕೆ ತಿಳಿಸೋಣ.